ಜಿಲ್ಲೆಯ ಪ್ರಮುಖ ನಾಯಕರಾದಂತಹ ಯೋಗೇಶ್ವರರು ನನ್ನನ್ನು ಬಂದು ಭೇಟಿ ಮಾಡಿದ್ರು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ರು ನನ್ನ ರಾಜಕಾರಣ ಕಾಂಗ್ರೆಸ್ ಪಾರ್ಟಿಯಿಂದ ಪ್ರಾರಂಭ ಆಗಿದೆ ಮತ್ತೆ ರಾಜಕಾರಣವನ್ನು ಕಾಂಗ್ರೆಸ್ ಪಾರ್ಟಿಯಲ್ಲೇ ನಾನು ಮುಂದುವರಿಸಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಏನು ನಮ್ಮ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಏನು ಪಕ್ಷ ಮುನ್ನಡೆಯತಾ ಇದೆ ನಾನು ಇಷ್ಟು ದಿನ ಎನ್ಡಿಎ ಇದ್ದೆ ಬಿಜೆಪಿ ಸೇರಿದ್ದೆ ಎಲ್ಲ ಮರ್ತು ನಾನು ಕಾಂಗ್ರೆಸ್ ಗೆ ನಾಗಿ ಹೋಗಬೇಕು ಅಂತ ಹೇಳಿ ಅನ್ಕಂಡೀಷನಲ್ ಆಗಿ ನಾನು ಪಕ್ಷ ಸೇರಬೇಕು ಅಂತ ಹೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ ಅಂತ ಹೇಳಿ ನನ್ನನ್ನು ಬಂದು ಭೇಟಿ ಮಾಡಿದ್ರು ತಕ್ಷಣ ನಾನು ಮುಖ್ಯಮಂತ್ರಿಗಳ ಜೊತೆ ಕೂಡ ಫೋನ್ ಅಲ್ಲಿ ಚರ್ಚೆ ಮಾಡಿ ಅವರನ್ನು ಕೂಡ ಭೇಟಿ ಮಾಡಿ ಇವತ್ತು ಅಡ್ಮಿಷನ್ ಗೆ ನಮಗೆ ಟೈಮ್ ಇಲ್ಲ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು ಅಂತ ಹೇಳಿ ನಮ್ಮ ಎಲ್ಲಾ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಸ್ವಲ್ಪ ನಿಮಿಷ ನೀವೇ ಮಾತಾಡಂಗಿದ್ರೆ ನಾನು ಸ್ವಲ್ಪ ದಯವಿಟ್ಟು ಲೈವ್ ಹೋಗ್ತಾ ಇರ್ತದೆ ಮೀಡಿಯಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಸೋ ಇವತ್ತು ನಾವೆಲ್ಲ ಚರ್ಚೆ ಮಾಡಿ ನಮ್ಮ ವರಿಷ್ಠರ ಗಮನಕ್ಕೂ ತಂದು ಅವರ ಅನುಮತಿಯನ್ನು ಪಡೆದು ಇವತ್ತು ಅನ್ಕಂಡೀಷನಲ್ ಆಗಿ ಯೋಗೇಶ್ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಕಚೇರಿಗೆ ಬಂದು ನನ್ನ ಎದುರುಗಡೆನೇ ಬಂದು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ಸೈನ್ ಹಾಕಿದ್ದಾರೆ ಮತ್ತು ಬೇರೆ ಬೇರೆ ಕೆಲವು ಫಾರ್ಮಾಲಿಟೀಸ್ ಕೂಡ ಅವರು ಪಕ್ಷದ ಅರ್ಜಿಗಳನ್ನು ಸಲ್ಲಿಸುವಂತ ಕೆಲಸ ಕೂಡ ಎಲ್ಲ ಮಾಡಿದ್ದಾರೆ ಸೋ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರುಗಳು ನಾಯಕರುಗಳು ಸಮ್ಮುಖದಲ್ಲಿ ಇವತ್ತು ಅವರನ್ನ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾನು ಮಾನ್ಯ ಶ್ರೀ ಯೋಗೇಶ್ ಅವರಿಗೆ ನಾನು ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ಇವತ್ತು ಬೆಳಗ್ಗೆ ಮಾಡಿದ್ದೇವೆ ನಾನು ವಯನಾಡು ಹೋಗಬೇಕಾಗಿತ್ತು ನಾನು ಮುಖ್ಯಮಂತ್ರಿಗಳು ಇಬ್ಬರು ಹೋಗಿ ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ನಾಮಿನೇಷನ್ ಅಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಈ ಎಮರ್ಜೆನ್ಸಿ ಘಟನೆ ಇರೋದ್ರಿಂದ ನಾನು ವಯನಾಡು ಕಾರ್ಯಕ್ರಮವನ್ನು ನಾನು ಹೋಗಬೇಕಾಗದೆ ಮುಖ್ಯಮಂತ್ರಿಗಳು ಮಾತ್ರ ಹೋಗ್ತಾ ಇದ್ದಾರೆ ಇದಾದಮೇಲೆ ಕೆಲವು ಸಿಟಿ ರೌಂಡ್ಸ್ ಅನ್ನು ನಾನು ಕೆಲವು ಸಂದರ್ಭದಲ್ಲಿ ಅವಶ್ಯಕತೆ ಇರುವಂತ ಕಡೆ ಕೆಲವು ಭೇಟಿ ಕೊಡಬೇಕಾಗಿದೆ ಆ ದೃಷ್ಟಿಯಿಂದ ವಯನಾಡು ಕಾರ್ಯಕ್ರಮ ಕೂಡ ನಾನು ಕ್ಯಾನ್ಸಲ್ ಮಾಡಿದ್ದೇನೆ ರಾಜಕಾರಣ ಇಟ್ ಇಸ್ ಅನ್ ಆರ್ಟ್ ಪಾಸಿಬಿಲಿಟಿ ಅಂತ ನಾವು ಹೇಳ್ತಾ ಇರ್ತೀವಿ ಸಾಧ್ಯತೆಗಳ ಕಲೆ ಅಂತ ಹೇಳಿ ನಾವೆಲ್ಲ ಹೇಳ್ತಾ ಇರ್ತೀವಿ ಇವತ್ತು ಮರಳಿ ಗೂಡಿಗೆ ಯೋಗೇಶ್ ಅವರು ರಾಜಕಾರಣ ಮಾಡಿದ್ದೆ ಕಾಂಗ್ರೆಸ್ ಪಾರ್ಟಿಯಿಂದ ಜೊತೆಲಿದ್ರು ಎಲ್ಲ ಪಕ್ಷಗಳು ಕೂಡ ಅವರು ನೋಡಿದ್ದಾರೆ ಎಸ್ ಪಿ ನೋಡಿದ್ದಾರೆ ಕಾಂಗ್ರೆಸ್ ನೋಡಿದ್ದಾರೆ ಬಿಜೆಪಿ ನೋಡಿದ್ದಾರೆ ಇಂಡಿಪೆಂಡೆಂಟ್ ನೋಡಿದ್ದಾರೆ ವಿವಿಧ ಚಿಹ್ನೆಯಲ್ಲೆಲ್ಲ ಸ್ಪರ್ಧೆ ಮಾಡಿದ್ದಾರೆ ಜೆ ಡಿ ಎಸ್ ಜೊತೆನೂ ಕೂಡ ರಾಜಕೀಯವಾಗಿ ಆ ಜಿಲ್ಲೆಯಲ್ಲಿ ಅವ್ರಿಗೂ ಅವ್ರ ಜೊತೆ ಎಲ್ಲ ಉಳ್ಕೊಂಡಿದ್ದವರೆಲ್ಲ ಬಿಜೆಪಿಗೆ ಶಿಫ್ಟ್ ಆಗಿದ್ದವರೆಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯವರೇನೆ ಸೊ ಜೆ ಡಿ ಎಸ್ ಜೊತೆ ಸಂಪರ್ಕವನ್ನು ಮಾಡಿ ಎನ್ ಡಿ ಎ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಬಹಳ ಶ್ರಮವನ್ನು ಪಟ್ಟಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆ ರಿಸಲ್ಟ್ ಕೂಡ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ ಸೊ ಬಾಲಕೃಷ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಪುಟ್ಟಣ್ಣವರು ಬರ್ತಾ ಇದ್ದಾರೆ ಅವರು ಕೂಡ ನನ್ನ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬನ್ನಿ ರಾಮನಗರ ರಾಮನಗರ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ರಾಮಲಿಂಗಾ ರೆಡ್ಡಿ ಅವರು ಕೂಡ ಈ ಸಭೆಯಲ್ಲಿ ಸಾಕ್ಷಿಭೂತರಾಗಿದ್ದಾರೆ ನಾನೇನು ಯೋಗೇಶ್ ಅವ್ರ ಬಗ್ಗೆ ಹೆಚ್ಚಿಗೆ ನಿಮ್ಗೆ ನಾನೇನು ಹೇಳಬೇಕಾದಂತ ಅವಶ್ಯಕತೆ ಕೂಡ ಇಲ್ಲ ಮೂಲತಃ ರಕ್ತ ಎಲ್ಲ ಕಾಂಗ್ರೆಸ್ ಪಾರ್ಟಿ ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ
ನಾನಾಗಲೇ ಹೇಳಿದಂತೆ ಅನೇಕ ಭಿನ್ನಾಭಿಪ್ರಾಯಗಳು ಬರ್ತದೆ ಇವತ್ತು ಅನ್ಕಂಡೀಷನ್ ಆಗಿ ಸೇರ್ಕೊಂಡಿದ್ದಾರೆ ನಾನು ಈ ಸಂದೇಶದ ಮುಖಾಂತರ ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಶನ್ಪಟ್ಟದ ಎಲ್ಲ ನನ್ನ ಕಾರ್ಯಕರ್ತರಿಗೆ ನಾವು ಅಸೆಂಬ್ಲಿಯಲ್ಲಿ ನಮಗೆ ಬರೀ 16,000 ಓಟ್ ಬಂತು ಕುಮಾರಸ್ವಾಮಿ ಅವರು ಅಸೆಂಬ್ಲಿಗೆ ಗೆದ್ದಿದ್ರು ಸುರೇಶ್ ಅವರು ನಿಂತಾಗ ಸುಮಾರು 80,000 ಕು 85,000 ಓಟು ನಮಗೆ ಬಂದಿತ್ತು ಬಹಳ ಜನ ಬಿಜೆಪಿ ಇಂದ ಜನತಾ ದಳದಿಂದ ಬಂದು ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡಿ ಸಹಾಯ ಮಾಡಿ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯನ್ನಾಗಿ ಬೆಂಬಲವನ್ನು ಕೊಟ್ಟು ಓಟನ್ನು ಕೊಟ್ಟರು ಅದಾದ ಮೇಲೆ ಎಲೆಕ್ಷನ್ ವೇಕೆನ್ಸಿ ಆದ ಮೇಲೆ ಒಂದು 15 ಬಾರಿ ನಾನು ಚನ್ನಪಟ್ಟಣಕ್ಕೆ ಭೇಟಿಯನ್ನು ಕೊಟ್ಟು ನಾನು ನಮ್ಮೆಲ್ಲ ಮುಖಂಡರುಗಳು ಜಿಲ್ಲಾ ಮುಖಂಡರುಗಳು ರವಿಯವರು ಇರಬಹುದು ಬಾಲಕೃಷ್ಣ ಇರಬಹುದು ಬೇರೆ ನಮ್ಮ ಚರ್ವಯ ಸ್ವಾಮಿ ಆದಿಯಾಗಿ ಎಲ್ಲ ನಮ್ಮ ರಘುನಾಥರವರು ವಿಶ್ವನಾಥರವರು ಹೀಗೆ ಎಲ್ಲ ಇಕ್ಬಾಲ್ ಹುಸೇನ್ ರವರು ಎಲ್ಲ ಸೇರಿ ಸಂಘಟನೆ ಮಾಡಿ ಇನ್ನ ಬಹಳ ಜನ ದಳದಿಂದ ಮತ್ತು ಬಿಜೆಪಿಯಿಂದ ವಸ್ತಕ್ಕೆ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ನಾನೆಲ್ಲರಿಗೂ ಯಾರು ನಮ್ಮ ನಂಬಿ ಬಂದಿದ್ದೀರಿ ಅವರಿಗೆ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ನಮ್ಮ ರಘುರಾಮಣ್ಣವರಿಂದ ಹಿಡಿದು ಎಲ್ಲರೂ ಕೂಡ ದೊಡ್ಡ ಸಂಘಟನೆಯನ್ನು ಮಾಡಿದ್ದಾರೆ ಒಂದು ಶಕ್ತಿ ತಂದು ಕೊಟ್ಟಿದ್ರು ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳುವಂತ ಒಂದು ದೊಡ್ಡ ಶಕ್ತಿಯನ್ನು ಈ ನಾಯಕರುಗಳೆಲ್ಲ ನಮಗೆ ತಂದು ಕೊಟ್ಟಿದ್ರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೆಲ್ಲ ಸೇರಿಕೊಂಡು ಅವರಿಗೆ ನಾನು ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ಯಾವ ತರದ ಮುಜುಗರು ಕೂಡ ತಾವು ಒಳಗಾಗುವುದಿಲ್ಲ ನಾನು ಡಿ ಕೆ ಸುರೇಶ್ ಮತ್ತು ನಮ್ಮ ಈ ವೇದಿಕೆ ಇರುವಂತ ಏನು ನಮ್ಮ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಮ್ಮನ್ನ ಉತ್ತಮವಾದ ರೀತಿ ನಡೆಸಿಕೊಂಡು ಹೋಗಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಯೋಗೇಶ್ ಅವರಿಗೂ ಸೂಚಿಸಿದ್ದೇವೆ ಅವರು ಕೂಡ ಒಗ್ಗಟ್ಟಿನಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಿಗೆ ಕೆಲಸವನ್ನು ಮಾಡ್ತೀವಿ ಚನ್ನಪಟ್ಟಣಕ್ಕೆ ಒಂದು ವಿಶೇಷವಾದಂಥ ರೂಪವನ್ನು ಕೊಡ್ತೇವೆ ಕರ್ನಾಟಕ ಸರ್ಕಾರ ಸುಭದ್ರವಾಗಿದೆ ಇನ್ನು 3 ವರ್ಷ ಇದೆ ಇನ್ನು ಮುಂದಕ್ಕೂ ಕೂಡ ಬರ್ತದೆ ಅನ್ನೋ ಆತ್ಮವಿಶ್ವಾಸ ಎಲ್ಲರೂ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಯಕರ್ತರು ಯಾರು ಹೊಸದಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ನಿಂದ ಸೇರಿಕೊಂಡು ಇಲ್ಲಿವರೆಗೂ ಕೂಡ ಇದ್ದಾರೆ ಅವ್ರನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡಂತೂ ಏನೇ ಭಿನ್ನಾಭಿಪ್ರಾಯಗಳು ಕಾರ್ಯಕರ್ತರಲ್ಲಿದ್ದರೆ ಎಲ್ಲ ಕೂಡ ಬರೆದು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಮಾನ್ಯ ಯೋಗೇಶ್ ಅವರು ನನಗೆ ಆಶ್ವಾಸನೆಯನ್ನು ಎಲ್ಲರ ಮುಂದೆ ಕೊಟ್ಟಿದ್ದಾರೆ ಈ ಸಂದೇಶವನ್ನು ಕೂಡ ನನ್ನ ಕಾರ್ಯಕರ್ತರಿಗೆ ನಾನು ತಿಳಿಸಬೇಕಾದ್ದು ನನ್ನ ಕರ್ತವ್ಯ ಆಗಿದೆ ಆ ದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಇವತ್ತು ಯೋಗೇಶ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇದಾದ ಮೇಲೆ ಯೋಗೇಶ್ ಅವರು ತಮ್ಮನ್ನು ಉದ್ದೇಶಿಸಿ ಏನವರ ಆಚಾರ ವಿಚಾರ ಏನಿದೆ ಸಮಸ್ಯೆ ಏನಿದೆ ಅವೆಲ್ಲ ಕೂಡ ನಿಮ್ಮ ಹತ್ರ ಬಿಚ್ಚ ಮನಸ್ಸಿನಿಂದ ಮಾತಾಡ್ತಾರೆ ನೀವು ಏನು ಬೇಕಾದ್ರೂ ಅವರಿಗೆ ಪ್ರಶ್ನೆಗಳನ್ನು ಕೇಳ್ಬೋದು ಈಗಾಗಲೇ ಅವರು ಶಾಸಕ ಸ್ಥಾನ ಇದ್ದಂಥ ಸ್ಥಾನವನ್ನು ಕೂಡ ವಿಧಾನ ಪರಿಷತ್ ಅಂದರೆ ಶಾಸಕರು ವಿಧಾನ ಪರಿಷತ್ ಸ್ಥಾನ ಕೂಡ ಅವರು ರಾಜೀನಾಮೆಯನ್ನು ಕೊಟ್ಟು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮುನ್ನ ಅವರು ಮಾಡೋಕ್ಕಿಂತ ಮುಂಚಿತವಾಗಿ ಅವರು ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಅವರು ನಿಮ್ಮ ಹತ್ರ ಚರ್ಚೆ ಮಾಡ್ತಾರೆ ಇನ್ಯಾರಾದ್ರೂ ಮಾತಾಡ್ಸೋಣ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚಿತ ಓಕೆ ಫಸ್ಟ್ ಅಡ್ಮಿಷನ್ ಮಾಡ್ಕೋಬಿಡೋಣ ಓಕೆ ಈಗ ಯೋಗೇಶ್ ಅವ್ರನ್ನ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ತಾ ಇದ್ದೇನೆ ಯೋಗೇಶ್ ಇನ್ನೊಂದು ಆಗ್ತಾ ಇದ್ದೀನಿ ವೆಲ್ಕಮ್
ಹಂಗೆ ಮುಂದೆ ಇರೋರು ಕೂತ್ಕೊಂಡ್ಬಿಡಿ, ಹಿಂದೆ ಇರೋರು ನಿಂತ್ಕೊಂಡು ಫೋಟೋ ಶೂಟ್ ಫೋಟೋ ಬಂದ್ಬಿಟ್ಟು ಹಿಂದೆ ಇರೋರು ನಿಂತ್ಕೊಳ್ಳಿ. ಎಂ ಎಲ್ ಎಗಳು ಜನರಲ್ ಸೆಕ್ರೆಟರಿ ಹಿಂದೆ ನಿಂತ್ಕೊಳ್ಳಿ. ಕೃಷ್ಣ ಬೆರಡು ಮಾತಾಡ್ತೀರಾ? ರಾಮಲಿಂಗಾರೆಡ್ಡಿ ರಾಮಲಿಂಗಾರೆಡ್ಡಿ ಜಿಲ್ಲಾ ಮಿನಿಸ್ಟರ್.